Welcome back, students, to yet another session of physics practicals. Today we are going to find out the focal length of a concave lens using a convex lens. Now, students, you diagram will observe maadabodu illi now concave lens na focal length anna find out maartide, but concave lens alli iruvanta problem en antu helidre it will form a virtual image if the object is real. ಅದಕ್ಕಾಗಿ ನಾವೇನು ಮಾಡ್ತೇವೆ, ಯೂಸಿಂಗ್ ದ ಕಾನ್ವೆಕ್ಸ್ ಲೆನ್ಸ್ ನಾವು ಒಂದು ವರ್ಚುವಲ್ ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡ್ತೇವೆ. ಇಲ್ಲಿ ಸೊ ದಿಸ್ ಪೊಸಿಷನ್ ಐ ಡ್ಯಾಶ್ ತೋರಿಸ್ತಾ ಇದೆಯಲ್ಲ ಇದು, ಸೊ ವಿಚ್ ಇಸ್ ಫಾರ್ಮ್ಡ್ ವೆನ್ ಕಾನ್ಕೇವ್ ಲೆನ್ಸ್ ಇಸ್ ನಾಟ್ ಪ್ರೆಸೆಂಟ್ ಹಿಯರ್. ಓನ್ಲಿ ಕಾನ್ವೆಕ್ಸ್ ಲೆನ್ಸ್ ಮಾತ್ರ ಇದ್ದಾಗ ಈ ಆಬ್ಜೆಕ್ಟ್ನ ಇಮೇಜ್ ಐ ಡ್ಯಾಶ್ ಅಲ್ಲಿ ಫಾರ್ಮ್ ಆಗಿರುತ್ತೆ. ಆದ್ದರಿಂದ ಇಲ್ಲಿ ಕಾನ್ಕೇವ್ ಲೆನ್ಸ್ಗೆ ವರ್ಚುವಲ್ ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು? ಐ ಡ್ಯಾಶ್ ಇಂದ ಕಾನ್ಕೇವ್ ಲೆನ್ಸ್ ತನಕ. ಹಾಗೆ ಡ್ಯೂ ಟು ದ ಡೈವರ್ಜಿಂಗ್ ಎಬಿಲಿಟಿ ಆಫ್ ದ ಕಾನ್ಕೇವ್ ಲೆನ್ಸ್ ಈ ಲೈಟ್ ಏನಾಗಿತ್ತು, ವಿಚ್ ವಾಸ್ ಅರ್ಲಿಯರ್ ಫೋಕಸಿಂಗ್ ಎಟ್ ಐ ಡ್ಯಾಶ್, ಈಗ ಡೈವರ್ಜ್ ಆಗಿ ಇದು ಐ ಅಲ್ಲಿ ಫೋಕಸ್ ಆಗ್ತಾ ಇದೆ. ಹೆನ್ಸ್ ದ ಇಮೇಜ್ ಡಿಸ್ಟೆನ್ಸ್ ವಿಲ್ ಬಿ ಡಿಸ್ಟೆನ್ಸ್ ಬಿಟ್ವೀನ್ ದ ಲೆನ್ಸ್ ದ ಇಮೇಜ್ ಫಾರ್ಮ್. ನಾವು ಒಂದು ಸೋರ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ, ಸೊ ವಿಚ್ ಈಸ್ ಪ್ಲೇಸ್ಡ್ ಇನ್ಸೈಡ್ ದಿಸ್ ಬಾಕ್ಸ್. ಆ ಸೋರ್ಸ್ ಅನ್ನ ಬಲ್ಬ್ ಏನಾಗಿದೆ, ಇದು ಬಾಕ್ಸ್ ನೊಳಗಿದೆ. ಇಲ್ಲಿ ಕಾಣಿಸ್ತಾ ಇರುವಂತಹ ಪಿನ್ ನೀವು ಒಬ್ಸರ್ವ್ ಮಾಡಬಹುದು, ದಿಸ್ ಇಸ್ ದ ಆಬ್ಜೆಕ್ಟ್. ಫಸ್ಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಕಾನ್ವೆಕ್ಸ್ ಲೆನ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇರುವ ಲೆನ್ಸ್ ಅನ್ನ ರಫ್ ಫೋಕಲ್ ಲೆಂತ್ ಅನ್ನು ನಾವು ಐಡೆಂಟಿಫೈ ಮಾಡ್ತೇವೆ ಯೂಸಿಂಗ್ ದ ಡಿಸ್ಟೆಂಟ್ ಆಬ್ಜೆಕ್ಟ್ ಮೆಟರ್. ನೋಡಿ, ಒನ್ಸ್ ರಫ್ ಫೋಕಲ್ ಲೆಂತ್ ನಾವು ಫೈಂಡ್ ಔಟ್ ಮಾಡಾದ್ಮೇಲೆ, ಸೊ ಇಟ್ ಗಿವ್ಸ್ ಅಸ್ ಎನ್ ಐಡಿಯಾ ಅಬೌಟ್ ಹೌ ಫಾರ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಫಾರ್ ದ ಕಾನ್ವೆಕ್ಸ್ ಲೆನ್ಸ್ ಹ್ಯಾಸ್ ಟು ಬಿ ಪ್ಲೇಸ್ಡ್ ಸೊ ದಟ್ ದ ಫೈನಲ್ ಇಮೇಜ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ವರ್ಚುವಲ್ ಆಬ್ಜೆಕ್ಟ್ ಫಾರ್ ದ ಕಾನ್ಕೇವ್ ಲೆನ್ಸ್ ಎಲ್ಲಿ ಬರಬಹುದು ಅಂತ ನಾವು ಡಿಸೈಡ್ ಮಾಡಲಿಕ್ಕೆ ಅನುಕೂಲ. ದ ಎಕ್ಸ್ಪ್ರೆಷನ್ ಟು ಫೈಂಡ್ ಔಟ್ ದ ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಲೆನ್ಸ್ ಈಸ್ ರಿಪ್ರೆಸೆಂಟೆಡ್ ಆಸ್ ಎಫ್ ಈಸ್ ಈಕ್ವಲ್ ಟು ಯು ಇನ್ ಟು ವಿ ಡಿವೈಡೆಡ್ ಬೈ ಯು ಮೈನಸ್ ವಿ, ವೆರ್ ಯು ಇಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂಡ್ ವಿ ಇಸ್ ದ ಇಮೇಜ್ ಡಿಸ್ಟೆನ್ಸ್. ರಫ್ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಅನ್ನು ಆಲ್ರೆಡಿ ನಾವು ಡಿಟರ್ಮಿನ್ ಮಾಡಿದ್ದೇನೆ, ಸೊ ವಿಚ್ ಈಸ್ ಈಕ್ವಲ್ ಟು 21 ಸೆಂಟಿಮೀಟರ್ಸ್. ವಿ ಹ್ಯಾವ್ ಟು ರೈಟ್ ದ ರೀಡಿಂಗ್ಸ್ ಫಾರ್ ಒನ್ ಡೆಸಿಮಲ್ ಪ್ಲೇಸಸ್, ಯಾಕಂದ್ರೆ ಮಿಲಿಮೀಟರ್ಸ್ ಅಲ್ಲಿ ಇದೆ, ಬಟ್ ಇಟ್ ಇಸ್ ಅ ರಫ್ ವ್ಯಾಲ್ಯೂ. ಅದಕ್ಕಾಗಿ ಇದನ್ನ ನಾವು 21 ಸೆಂಟಿಮೀಟರ್ ಅಂತಾನೆ ಬರೀತಿದ್ದೇವೆ. ರಫ್ ಫೋಕಲ್ ಎಂತ ಕನ್ಸಿಡರ್ ಮಾಡಿ ನಾನೇನ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ದ ಆಕ್ಚುಯಲ್ ಆಬ್ಜೆಕ್ಟ್ ವಿಚ್ ಇಸ್ ದ ಪಿನ್ ಮತ್ತೆ ಈ ಕಾನ್ವೆಕ್ಸ್ ಲೆನ್ಸ್ ಬಂದಿರುವಂತಹ ಡಿಸ್ಟೆನ್ಸ್ ಅನ್ನು ಮೋರ್ ದೆನ್ 2F ಅಂದ್ರೆ 42 ಸೆಂಟಿಮೀಟರ್ ಗಿಂತ ಜಾಸ್ತಿ ಇರ್ತಾ ಇದ್ದ, ವಿ ಆರ್ ನಾಟ್ ಯೂಸಿಂಗ್ ದ ಕಾನ್ಕೇವ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಅನ್ನು ಇಟ್ಕೊಂಡು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಅದಕ್ಕೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ ಮಾಡ್ತಾ ಇದ್ದೇನೆ, ರಫ್ಲಿ ನಾನು 50 ಸೆಂಟಿಮೀಟರ್ ಹತ್ರ ಇರ್ತಾ ಇದ್ದೇನೆ. ದೆನ್ ಅದಕ್ಕೆ ಕರೆಸ್ಪಾಂಡಿಂಗ್ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದೆ ಅಂತ ನೋಡ್ಲಿಕ್ಕೆ ನಾನು ಈ ಸ್ಕ್ರೀನ್ ಅನ್ನು ಪೊಸಿಷನ್ ಅನ್ನು ಅಡ್ಜಸ್ಟ್ ಮಾಡ್ತೇನೆ. ನೋಡಿ, ಸ್ಕ್ರೀನ್ ಅನ್ನು ಪೊಸಿಷನ್ ಅಡ್ಜಸ್ಟ್ ಮಾಡಿದಾಗ ಇಲ್ಲಿ ಕ್ಲಿಯರ್ ಇಮೇಜ್ ಸಿಕ್ತ, ಆಮೇಲೆ ಮತ್ತೆ ಬ್ಲರ್ ಆಗಿದೆ. ಯೂಸಿಂಗ್ ದ ಟ್ರಯಲ್ ಅಂಡ್ ಎರರ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಕ್ಲಿಯರ್ ಇಮೇಜ್ ಫಾರ್ಮ್ ಬೈ ದ ಕಾನ್ವೆಕ್ಸ್ ಲೆನ್ಸ್. ಈ ಪೊಸಿಷನ್ ಏನಾಗಿರುತ್ತೆ, ಕಾನ್ಕೇವ್ ಲೆನ್ಸ್ಗೆ ಆಬ್ಜೆಕ್ಟ್ ಆಗಿ ಸರ್ವ್ ಆಗ್ತಾರೆ. ಸೊ ದಟ್ಸ್ ವೈ ನಾನು ಈ ಪೊಸಿಷನ್ ಅನ್ನು ಲೊಕೇಟ್ ಮಾಡಲಿಕ್ಕೆ ಸ್ಕೇಲ್ ಅನ್ನು ತಗೊಂಡು 50 ಸೆಂಟಿಮೀಟರ್ ಮಾರ್ಕ್ ಆಫ್ ದ ಸ್ಕೇಲ್ ಅನ್ನ ನೋಡಿ, ಎಕ್ಸಾಕ್ಟ್ ಈ ಪೊಸಿಷನ್ ಇಟ್ಟಿದ್ದಾನೆ, ಕಾನ್ಕೇವ್ ಲೆನ್ಸ್ ನ ಆಬ್ಜೆಕ್ಟ್ ನ ಪೊಸಿಷನ್. ಆಸ್ ಲಾಂಗ್ ಎಸ್ ವಿ ಆರ್ ನಾಟ್ ಮೂವಿಂಗ್ ದ ಕಾನ್ವೆಕ್ಸ್ ಲೆನ್ಸ್ ಅಂಡ್ ಆಲ್ಸೋ ದ ಆಬ್ಜೆಕ್ಟ್ ರಿಯಲ್ ಆಬ್ಜೆಕ್ಟ್ ವಿಚ್ ಇಸ್ ದ ಪಿನ್, ದ ಪೊಸಿಷನ್ ಫಾರ್ ದ ವರ್ಚುವಲ್ ಆಬ್ಜೆಕ್ಟ್ ಫಾರ್ ದ ಕಾನ್ಕೇವ್ ಲೆನ್ಸ್ ಅಂದ್ರೆ ಈ ಪೊಸಿಷನ್ ಚೇಂಜ್ ಆಗ್ತಾ ಇದೆ. ಈಗ ನಾವೇನು ಮಾಡ್ತೇವೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕಾನ್ವೆಕ್ಸ್ ಲೆನ್ಸ್ ಮತ್ತು ಸ್ಕ್ರೀನ್ ಮಧ್ಯದಲ್ಲಿ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಕಾನ್ಕೇವ್ ಲೆನ್ಸ್. ಈ ರೀತಿ ಕಾನ್ಕೇವ್ ಲೆನ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ನೋಡಿ, ಅಬ್ಸರ್ವ್ ಮಾಡಿ, ಹಿಯರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾನ್ಕೇವ್ ಲೆನ್ಸ್ ಅಂಡ್ ದ ಸ್ಕ್ರೀನ್ ವೇರ್ ದ ಇಮೇಜ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಹ್ಯಾಸ್ ಬಿನ್ ಫಾರ್ಮ್. ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಇಮೇಜ್ ಫಾರ್ಮ್ ಆದ ಪೊಸಿಷನ್ ಏನಾಗಿದೆ, ಸೊ ದಿಸ್ ದ ಆಬ್ಜೆಕ್ಟ್ ಪೊಸಿಷನ್, ಇದು ಲೆನ್ಸ್ ಆಯಿತು, ಇಲ್ಲಿಂದ ಇಲ್ಲಿ ತನಕ ಇರ್ಕೊಂಡ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಬರೀತೇವೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಸ್ 6 ಸೆಂಟಿಮೀಟರ್. ನೋಡಿ, ನಾನು ಇಲ್ಲೇನು ಮಾಡಿದ್ದೇನೆ, ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಅನ್ನ 6 ಸೆಂಟಿಮೀಟರ್ ಸೆಟ್ ಮಾಡಿದ್ದೇನೆ. ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿಲ್ ಬಿ ಈಸ್ ಈಕ್ವಲ್ ಟು 6.0 ಸೆಂಟಿಮೀಟರ್ಸ್, ಯಾಕಂದ್ರೆ ಲೀಸ್ಟ್ ಕೌಂಟ್ ಈಸ್ 0.1 ಸೆಂಟಿಮೀಟರ್. ನೌ ವಿ ನೀಡ್ ಟು ಫೈಂಡ್ ಔಟ್ ದ ಇಮೇಜ್ ಡಿಸ್ಟೆನ್ಸ್ ಫಾರ್ ದ ಸ್ಕ್ರೀನ್. ಐ ಆಮ್ ಮೂವಿಂಗ್ ದ ಸ್ಕ್ರೀನ್ ಅವೇ ಫ್ರಮ್ ದ ಕಾನ್ಕೇವ್ ಲೆನ್ಸ್ ಟು
form the clear image again. But you observe, madam, clarity increase after, still increasing, slowly now move after, scale displace after, next you blur after. Therefore, the maximum clarity position, obviously, the wider margin of the distance and now 56 minus 39.4. So that will give the image. Now, idanna illi enter maartidideve idu 16.6 cm bartha ide. Student observe maadi illi this is the direction of the incident light. Source akade ide alli ide allinda incident light view maartidaga object enagide virtual object ide adu lens na ee side ige ide left side ige ide. That means when we are measuring the object distance we are moving in the direction of the incident light. Therefore object distance is positive. Similarly, image kuda same side of form aagutide. Image anna distance anna measure maadbekidre now again em maartidare optic center of the concave lens in the towards the screen, which is in the same direction as that of the incident light. Therefore in this experiment both object and the image distance are positive. But in next trial ige em maartidare antandre now when we are not changing the position of the convex lens and the object, the local image for the concave lens fixed is at the object distance for the second trial is 5.0 cm. Again we are going to find out the image distance for the same. Ige enagide now clear image form maadlike we are moving it towards the lens here. Nodi again clear image form agide screen iruva the distance anna मेजर माड़ी बरीता है देवे, तो विच इज इक्वल टू 10.7 सेंटीमीटर, देन अगेन ऑब्जेक्ट डिस्टेंस इज 4 सेंटीमीटर, इमेज डिस्टेंस ना फाइंड आउट ಮಾಡಲಿಕ್ಕೆ अगेन ನಾನು ಏನು ಮಾಡ್ತಿದ್ದೇನೆ ಇದನ್ನ ಅಡ್ಜಸ್ಟ್ ಮಾಡ್ತಿದ್ದೇನೆ ಟು ಗೆಟ್ ದ ಕ್ಲಿಯರ್ ಇಮೇಜ್. ಕಾನ್ಕೇವ್ ಲೆನ್ಸ್ ಮತ್ತು ಸ್ಕ್ರೀನ್ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಅನ್ನು ಮೇಜರ್ ಮಾಡ್ತಿದ್ದೇವೆ. ನೋಡಿ, ಫಾರ್ ಅ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಫ್ 4 ಸೆಂಟಿಮೀಟರ್ ದ ಇಮೇಜ್ ಡಿಸ್ಟೆನ್ಸ್ ವಿಲ್ ಬಿ ಈಸ್ ಈಕ್ವಲ್ ಟು 6.9 ಸೆಂಟಿಮೀಟರ್ಸ್. ನೋಡಿ, ಫಸ್ಟ್ ಟ್ರಯಲ್ಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗಿದೆ, ಇಟ್ ವಿಲ್ ಬಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಇಂಟು ದ ಇಮೇಜ್ ಡಿಸ್ಟೆನ್ಸ್ ಈಸ್ 16.6 ಸೆಂಟಿಮೀಟರ್ ಡಿವೈಡೆಡ್ ಬೈ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿಚ್ ವಿಲ್ ಬಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಮೈನಸ್ ಇಮೇಜ್ ಡಿಸ್ಟೆನ್ಸ್ ವಿಚ್ ಈಸ್ ಈಕ್ವಲ್ ಟು 16.6 ಸೆಂಟಿಮೀಟರ್ಸ್. ಇನ್ ದ ಡಿನಾಮಿನೇಟರ್ ವಿ ಹ್ಯಾವ್ ಮೈನಸ್ 10.6. therefore namge answer en bartha ide minus 9.40 cm sigta ide, which is clear that the negative symbol illi en torustha ide this is a diverging lens anta. Concave lens ge focal length enagbeku negative barbeku. In the same manner if we are going to calculate the focal length for the other two trials also and we can enter the values tabular column. ನೋಡಿ, ನಾನು ಮೂರು ಟ್ರಯಲಿಗೆ ಆಪ್ಟೇನ್ ಆಗಿರುವಂಥ ಫೋಕಲ್ ಲೆಂತ್ ಅನ್ನು ಇಲ್ಲಿ ಎಂಟರ್ ಮಾಡ್ತಿದ್ದೇನೆ. ಫಾರ್ ದ ಫಸ್ಟ್ ಟ್ರಯಲ್ ಇಟ್ ಈಸ್ ಈಕ್ವಲ್ ಟು ಮೈನಸ್ 9.40 ಸೆಂಟಿಮೀಟರ್ಸ್. ಫಾರ್ ದ ಸೆಕೆಂಡ್ ಟ್ರಯಲ್ ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ 9.38 ಸೆಂಟಿಮೀಟರ್ಸ್. ಆ್ಯಂಡ್ ಫಾರ್ ದ ಥರ್ಡ್ ಟ್ರಯಲ್ ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ 9.52 ಸೆಂಟಿಮೀಟರ್ಸ್. ಈ ಮೂರು ಟ್ರಯಲ್ಸಲ್ಲಿ ಆಪ್ಟೇನ್ ಆಗಿರುವಂಥ ವ್ಯಾಲ್ಯೂಸನ್ನು ನಾವು ಆ್ಯಡ್ ಮಾಡಿ then we are going to divide it by the number of trials, which is 3, so which is nothing but the focal length of the given concave lens. So now calculate madiruvanta mean value of the focal length of the concave lens ana navu illi mention maartideve, which is the result here. Focal length of the concave lens f is equal to minus 9.43 cm. Students, ಒಂದು ಪ್ರಿಕಾಷನ್ ದಟ್ ಯು ಹ್ಯಾವ್ ಟು ಟೇಕ್, ಯೂಸ್ವಲಿ ನಾವು ಯಾವಾಗ ಕಾನ್ಕೇವ್ ಲೆನ್ಸ್ ಅನ್ನು ಇನ್ ಬಿಟ್ವೀನ್ ಕಾನ್ವೆಕ್ಸ್ ಮತ್ತು ಸ್ಕ್ರೀನ್ ಮಧ್ಯೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ, ಕಾನ್ಕೇವ್ ಲೆನ್ಸ್ ಅನ್ನು ಆದಷ್ಟು ಸ್ಕ್ರೀನಿಗೆ ಹತ್ತಿರ ಇರೋ ರೀತಿ ಇಂಟ್ರೊಡ್ಯೂಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇದರ ಡೈವರ್ಜಿಂಗ್ ಎಬಿಲಿಟಿ ಇರೋದ್ರಿಂದ ನೀವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಾಗ ಡೈವರ್ಜೆನ್ಸ್ ತುಂಬ ಜಾಸ್ತಿ ಆಗುತ್ತೆ, ಆದ್ದರಿಂದ ಇಂಟೆನ್ಸಿಟಿ ಆಫ್ ದ ಲೈಟ್ ಡ್ರಾಪ್ ಆಗುವ ಚಾನ್ಸಸ್.
ಪ್ರಾಬ್ಲಮ್ ಅನ್ನ ನಾವು ಎನ್ಕೌಂಟರ್ ಮಾಡ್ಲಿಕ್ಕೆ ಯೂಸ್ವಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ ತುಂಬಾ ಹತ್ತಿರ ಇರ್ತೇವೆ. ಐ ಹೋಪ್ ನಾವು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಮೆಥಡ್ ಆಫ್ ಡಿಟರ್ಮಿನೇಷನ್ ಆಫ್ ದ ಟೋಟಲ್ ಲೆಂತ್ ಆಫ್ ದ ಕಾನ್ಕೇವಲೆನ್ಸ್. ಈ ಎಕ್ಸ್ಪೆರಿಮೆಂಟ್ ಕುರಿತಾದ ಚಾರ್ಟ್ ಅನ್ನ ನೀವು ಕೆಳಗೆ ಕೊಟ್ಟಿರುವಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುವಂತಹ ಲಿಂಕ್ ಇಂದ ಡೌನ್ಲೋಡ್ ಮಾಡ್ಕೊಳ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.